ಪ್ರಜ್ವಲ್ನ ಮೇಲ್ಕಂಡ ಒಂದು ಲೈಂಗಿಕ ಹಗರಣ ಏನಿದೆ ಅದು ರಾಜಕೀಯದ ಮೇಲೆ ಕೂಡ ವಿಪರೀತ ಪರಿಣಾಮವನ್ನ ಬೀರಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇಡೀ ಸರ್ಕಾರ, ಜಿಲ್ಲಾಡಳಿತ, ನಾಗರಿಕ ಸಮಾಜ ಎಲ್ಲರೂ ಕೂಡ ವಿಕ್ಟಿಮೈಸೇಷನ್ ಆಫ್ ದಿ ವಿಕ್ಟಿಮ್ಸ್ ಮಾಡ್ತಾ ಇದೆ. ಸಂತ್ರಸ್ತರನ್ನ ಇನ್ನಷ್ಟು ಸಂತ್ರಸ್ತೆಯರನ್ನಾಗಿ ಮಾಡ್ತಾ ಇದೆ. ಅವರ ಒಂದು ನಡವಳಿಕೆ ಪ್ರಶ್ನಾರ್ಹ ಚಿಹ್ನೆಯನ್ನು ಹೊಂದಿದೆ. ಅವರು ಉತ್ತರವನ್ನು ಕೊಡಬೇಕಾದಂತಹ ಒತ್ತಡಕ್ಕೆ ಸಿಲುಗುತ್ತಿದ್ದಾರೆ. ಹೀಗಾಗಿ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಕ್ಕಂತಹ ಒಂದು ಪ್ರಸಂಗ ಎದುರಾಗಿದೆ. ಆದರೆ ಇಂತಹ ಆರೋಪ ಬಂದಿರುವುದೇ ನಾಚಿಕೆಗೇಡಿನ ಸಂಗತಿ. ನಮಗೆ ಅನೇಕ ಸುದ್ದಿಗಳು ಬರ್ತಾ ಇವೆ, ಅವುಗಳನ್ನು ನಾವು ಪರಿಶೀಲನೆ ಮಾಡಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ನನ್ನಂತಹ ಅನೇಕ ಶಾಂತಿಪ್ರಿಯ ಸ್ನೇಹಿತರು, ತಂಡಗಳು, ಜನಗಳು ಕೂಡ ಇದನ್ನು ನಾವು ಪರಿಶೀಲನೆಗೆ ಒಳಪಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಯಾರೋ ಒಬ್ಬ ಹೆಣ್ಮಗಳು ಆ ವಿಡಿಯೋಗಳು ಲೀಕ್ ಆಗಿರೋದನ್ನ ನೋಡ್ಲಿಕ್ಕೆ ಸಹಿಸ್ಲಿಕ್ಕಾಗದೆ ಆಕೆ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ಲು ಅಂತ, ಇನ್ನೊಬ್ಬಾಕೆ ಯಾರೋ ಒಬ್ಬ ಉದ್ಯೋಗಸ್ಥ ಮಹಿಳೆ ಅತ್ಯಂತ ಒಂದು ತನ್ನ ಆತ್ಮಗೌರವ ನಾಶ ಮಾಡಿರ್ತಕ್ಕಂತಹ ಈ ವಿಡಿಯೋಗಳ ದೆಸೆಯಿಂದ ಆಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಆಕೆ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥ ಪ್ರಸಂಗಗಳು, ಇವುಗಳೆಲ್ಲವನ್ನು ನಾವು ಗಮನಿಸಿದಾಗ ಅನೇಕ ಪ್ರಶ್ನೆಗಳು ನಮ್ಮ ಎದುರಿಗೆ ಬರ್ತವೆ. ಮೊದಮೊದಲಿಗೆ ಈ ರೀತಿಯ ವಿಡಿಯೋಗಳು ಬಿಡುಗಡೆ ಆಗ್ತಾ ಇವೆ ಅಂತ ಹೇಳ್ಬಿಟ್ಟು, ಏನು ಏಪ್ರಿಲ್ 26ಕ್ಕೆ ಚುನಾವಣೆ ಆಯಿತು, ಚುನಾವಣೆ ನಡೆಯುವುದಕ್ಕಿಂತ 3-4 ದಿನ ಮೊದಲು ಹಂತ ಹಂತವಾಗಿ ಈ ವಿಡಿಯೋಗಳು ಬಿಡುಗಡೆ ಆಗಲಾರಂಭಿಸಿದ್ವು ಅನ್ನೋದನ್ನು ನಾವು ಕೇಳಿದ್ದೀವಿ. ಹೀಗಾದಾಗ ಅದರಲ್ಲೂ ಕೂಡ ಕುಟುಂಬಸ್ಥ, ಉದ್ಯೋಗಸ್ಥ, ವೃತ್ತಿಪರ ಮತ್ತು ರಾಜಕೀಯದಲ್ಲಿ ತೊಡಗಿರ್ತಕ್ಕಂಥ ಹಾಗೂ ಸಾರ್ವಜನಿಕ ಬದುಕಿನಲ್ಲಿ ತೊಡಗಿರ್ತಕ್ಕಂಥ ಮಹಿಳೆಯರ ಇಂತಹ ದಯನೀಯ ಪರಿಸ್ಥಿತಿ ಆಗ್ತಾ ಇದೆ, ಅವರ ಬೆತ್ತಲನ್ನು ನಿರ್ಭೀಡೆಯಿಂದ ಪ್ರದರ್ಶಿಸಲಾಗ್ತಾ ಇದೆ ಅನ್ನತಕ್ಕಂಥ ವರದಿಗಳು ಬಂದಾಗ ಒಂದು ರೀತಿಯಲ್ಲಿ ಜಡತ್ವ, ಒಂದು ರೀತಿಯ ಭಯ, ಇನ್ನೊಂದು ರೀತಿಯ ಆತಂಕ, ನೋವು, ಇವುಗಳೆಲ್ಲವೂ ಕೂಡ ಸಮ್ಮಿಶ್ರವಾಗಿ ಕಾಡಲಾರಂಭಿಸಿವೆ. ಇಂತಹ ಹಂತದಲ್ಲಿ ಕೂಡ ನಾವು ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಯಾಕಾಗಿ ಒಂದು ಸಮಾಜ, ಒಂದು ಸರ್ಕಾರ, ಒಂದು ಆಡಳಿತ ವ್ಯವಸ್ಥೆ ಈ ಎಲ್ಲ ಇಶ್ಯೂಗಳನ್ನು ಕೂಡ ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಈ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ, ಕೆಲವು ಕ್ರಮಗಳನ್ನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾವ ರಾಜಕೀಯ ಒತ್ತಡಗಳಿವೆಯೋ ನಮಗೆ ಗೊತ್ತಾಗ್ತಾ ಇಲ್ಲ. ಈ ರಾಜಕೀಯ ಒತ್ತಡಗಳ ದೆಸೆಯಿಂದ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ತಪ್ಪುಗಳಾಗ್ತಾ ಇವೆಯೋ, ಲೋಪಗಳಾಗ್ತಾ ಇವೆಯೋ, ಅಥವಾ ಅದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ವೋ, ಅಥವಾ ಏನು ಅನ್ನುವ ಗೊಂದಲ ಜನರಲ್ಲಿ ಅನೇಕ ರೀತಿಯಲ್ಲಿ ಮನೆ ಮಾಡಿವೆ. ಜನ ದಿಕ್ಕೆಟ್ಟವರಂತೆ ಆಗಿದ್ದಾರೆ. ಈ ಒಂದು ಕೌಟುಂಬಿಕ ಒಂದು ಚಾಲೆಂಜ್ ಒಂದು ಕಡೆ, ಇನ್ನೊಂದು ಕಡೆ ಖಂಡಿತವಾಗಿಯೂ ಪ್ರಜ್ವಲ್ನ ಮೇಲ್ಕಂಡ ಒಂದು ಲೈಂಗಿಕ ಹಗರಣ ಏನಿದೆ ಅದು ರಾಜಕೀಯದ ಮೇಲೆ ಕೂಡ ವಿಪರೀತ ಪರಿಣಾಮವನ್ನ ಬೀರಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಮತ ಚಲಾವಣೆಯ ಪ್ರಕ್ರಿಯೆಯಲ್ಲಿ ಪ್ರಜ್ವಲ್ನ ಈ ಒಂದು ಅಂಶ ಬಹಳ ಪ್ರಮುಖವಾಗಿ ಕಂಡುಬಂದು ಜನ ಕಕ್ಕಾಬಿಕ್ಕಿಯಾಗಿದ್ದಾರೆ. ದಿಕ್ಕು ತೋಚಿದಂತೆ ಆಗಿದ್ರು ಮತ್ತು ತಮಗೆ ತೋಚಿದಂಥ ರೀತಿಯಲ್ಲಿ ಯಾವುದೇ ಮೊದಲೆಲ್ಲ ಕಮಿಟ್ಮೆಂಟ್, ಬದ್ಧತೆ ಇರ್ತಾ ಇತ್ತು, ಒಂದು ಪ್ರೀತಿ, ವಿಶ್ವಾಸ ಏನೇನೋ ಆ ಜನಗಳ ಮನಸ್ಸಿನಲ್ಲಿ ಮೂಡ್ತಾ ಇತ್ತು, ಅವುಗಳೆಲ್ಲವನ್ನು ಕೂಡ ಬದಿಗಿಟ್ಟು ತಮಗೆ ತೋಚಿದಂಥ ರೀತಿಯಲ್ಲಿ ಮತ ಚಲಾವಣೆ ಮಾಡಿರ್ತಕ್ಕಂಥ ಪ್ರಸಂಗ ಕೂಡ ಇದೀಗ ನಮ್ಮಗಳ ಎದುರಿಗೆ ಇದೆ. ಮತ್ತೊಂದು ರೀತಿಯಲ್ಲಿ ನಾವು ಹೇಳೋದಾದರೆ, ಇಡೀ ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ನಾಗರಿಕ ಸಮಾಜ ಅತ್ಯಂತ ತೀವ್ರವಾಗಿ ಕಡೆಗಣಿಸಿರ್ತಕ್ಕಂಥ ಒಂದು ಪ್ರಸಂಗ ಅಂತ ಹೇಳಿದರೆ, ಇದರಲ್ಲಿ ಸಂತ್ರಸ್ತೆಯರನ್ನ ತೀವ್ರವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ನಮ್ಮ ನಿರ್ಲಕ್ಷ್ಯ ನಮಗೆ ಎದ್ದು ಕಾಣ್ಬರುತ್ತೆ. ಮೊದಮೊದಲಿಗೆ ಯಾವ ಬಿಡುಗಡೆ ಆಯಿತೋ ವಿಡಿಯೋಗಳು, ಅದರ ಮುಖಾಂತರ ನೋಡಿದರೆ
ವೃತ್ತಿಪರ ಮಹಿಳೆಯರು, ಕುಟುಂಬಸ್ಥರು ಮತ್ತು ಒಳ್ಳೆಯ ಶ್ರೀಮಂತಿಕೆಯ ವೈಭವದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಕೂಡ ಇದಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿದಾಗ, ನಮ್ಮ ಮನಸ್ಸಿನಲ್ಲಿ ಕಾನೂನಾತ್ಮಕವಾಗಿ ಪ್ರಮುಖವಾಗಿ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಪ್ರಸಂಗ ಅಂತ ಹೇಳಿದ್ರೆ ಒಂದು ಸಮ್ಮತಿಯ ಲೈಂಗಿಕ ಸಂಬಂಧವಾಗಿರಬಹುದೇ ಅಂತ. ಯಾಕೆಂದ್ರೆ ನಾವೆಲ್ಲವನ್ನು ಊಹಾಪೋಹಗಳ ಮೇಲೆಯೇ ನಾವು ನಿರ್ಧರಿಸಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಪ್ರಜ್ವಲ್ ರೇವಣ್ಣನ ಲೈಂಗಿಕ ಹಗರಣ ನಿಜವಾದದ್ದೇ ಆಗಿದೆಯಾ ಇಲ್ವೇ ಅನ್ನೋದು SIT ತನಿಖೆಯನ್ನ ಹೊರಬರಬೇಕಾಗಿದೆ ಅನ್ನೋದನ್ನ ಮೊದಲೇ ಹೇಳಿದ್ದೀನಿ. ಆದರೂ ಕೆಲವು ಏನೊಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ನಾವು ಹೇಳ್ತೀವಿ, ಅಲ್ಲಿ ಕಂಡು ಬರ್ತಕ್ಕಂತಹ ಸಾಕ್ಷ್ಯಾಧಾರಗಳನ್ನ ನಾವು ಗಮನಿಸಿ ಮಾತನಾಡೋದಾದ್ರೆ, ಆ ಒಂದು ಲೈಂಗಿಕ ಸಂಬಂಧಕ್ಕೆ ಒಳಗಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಸಮ್ಮತಿಯ ಸಂಬಂಧಕ್ಕೆ, ಒಪ್ಪಿಗೆಯ ಒಪ್ಪಿತ ಸಂಬಂಧಕ್ಕೆ ಅವರು ಭಾಗಿಯಾಗಿದ್ದಾರೆಯೇ ಅನ್ನತಕ್ಕಂಥ ಒಂದು ಅಂಶ ನಮಗೆ ಕಂಡು ಬಂದಾಗ, ಅಲ್ಲಿ ಕೂಡ ಬಹಳ ಮುಖ್ಯವಾದಂತಹ ಇನ್ನೊಂದು ಪ್ರಶ್ನೆ ಧುತ್ತನೆ ಎದುರಾಗತ್ತೆ. ಅದು ಅಂತ ಹೇಳಿದರೆ, ಸಮ್ಮತಿ ಅಂದರೆ ಹೇಗೆ, ಸಮ್ಮತಿಯನ್ನು ಹೇಗೆ ಪಡೆಯಲಾಗಿದೆ, ಸಮ್ಮತಿಯನ್ನು ಅಧಿಕಾರದ ದುರುಪಯೋಗದ ಮೂಲಕ ಪಡೆಯಲಾಗಿದೆಯೇ ಅಥವಾ ಯಾವುದಾದ್ರೂ ಆಮಿಷದ ಮೂಲಕ ಪಡೆಯಲಾಗಿದೆಯೇ ಅಥವಾ ಯಾವುದಾದ್ರೂ ಕೋಯರ್ಷನ್ ಅಥವಾ ಒತ್ತಡ ಇದಕ್ಕೆ ಕಾರಣೀಭೂತವಾಗಿದೆಯೇ ಅಥವಾ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಕೆಲಸ ಮಾಡಿಕೊಡ್ತಕ್ಕಂಥ ಭರವಸೆಯ ಮೂಲಕ, ಉದಾಹರಣೆಗೆ ಒಂದು ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಬಡ್ತಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಾಂಟ್ರಾಕ್ಟರ್ನ ಬಿಲ್ ಪಾಸ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯ ಯಾವುದಾದ್ರೂ ಒಂದು ಕೆಲಸಗಳನ್ನು ಮಾಡಿಕೊಡುವ ಭರವಸೆ ಅಥವಾ ಆಮಿಷಗಳು ಕೂಡ ಮುಖ್ಯವಾಗಿದ್ದಲ್ಲಿ ಅದು ಹೇಗೆ ಸಮ್ಮತಿಯಾಗತ್ತೆ, ಸಮ್ಮತಿಯನ್ನು ಹೇಗೆ ಪಡೆಯಲಾಗಿದೆ, ಯಾವ ಮೂಲಕ ಪಡೆಯಲಾಗಿದೆ, ಸಕ್ರಮ ಮಾರ್ಗಗಳಿಂದ ಪಡೆಯಲಾಗಿದೆಯೇ ಅಥವಾ ಅಕ್ರಮ ಮಾರ್ಗಗಳಿಂದ ಪಡೆಯಲಾಗಿದೆ ಅನ್ನುವುದು ಕೂಡ ಬಹಳ ಸುದೀರ್ಘವಾದ ಸೂಕ್ಷ್ಮವಾದಂತಹ ಕಾನೂನಿ ಪ್ರಶ್ನೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾವು ಈ ಅಂಶಗಳನ್ನು ಗಮನಿಸಿದಾಗ, ಒಬ್ಬ ಅವಿವಾಹಿತ ಮೆಂಬರ್ ಆಫ್ ಪಾರ್ಲಿಮೆಂಟ್, ಒಂದು ಒಳ್ಳೆಯ ಕುಟುಂಬಕ್ಕೆ ಸೇರಿದಂಥ ಅವರ ಅಜ್ಜ HT ದೇವೇಗೌಡರು, ಇಡೀ ದೇಶದ ಪ್ರಧಾನಿಯಾಗಿದ್ದಂಥವರು, ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದಂಥ ಸೌಭಾಗ್ಯ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೊಂಡಾಡಿದಂಥ ಸಂದರ್ಭದಲ್ಲಿ ಒಂದು ಅಂಶವನ್ನು ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ರೆ, ನಾನು ಲಂಕೇಶ್ ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ 80ರ ದಶಕದ ನಂತರ ಲಂಕೇಶ್ ಜನತಾ ಪಕ್ಷವನ್ನು ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ಒಂದು ಸಾರ್ವಜನಿಕವಾದಂಥ ಕರೆಯನ್ನು ಕೊಟ್ಟು ಇಂಥವ್ರನ್ನ ಗೆಲ್ಲಿಸಿ ಇಂಥವ್ರನ್ನ ಸೋಲಿಸಿ ಅನ್ನತಕ್ಕಂಥ ಆದೇಶಗಳನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಲಂಕೇಶ್ ಪತ್ರಿಕೆಯ ವರದಿಗಾರ್ತಿಯಾಗಿದ್ದ ನಾನು ಮತ್ತು ನನ್ನಂತಹ ಇನ್ನ ಸಹ ವರದಿಗಾರರು ನಾವು ಕೂಡ ರಾಜಕೀಯ ಕಣಕ್ಕೆ ಧುಮುಕಿದೆವು. ಹಾಸನ ಜಿಲ್ಲೆಯಲ್ಲಿ ನಾನು ಎಲ್ಲೆಂದರಲ್ಲಿ ಜನತಾ ಪಕ್ಷದೊಡನೆ ಗುರುತಿಸಿಕೊಂಡು ಅವರ ಪರವಾಗಿ ನಾನು ಚುನಾವಣೆಯ ಒಂದು ಭಾಷಣಗಳನ್ನು ಮಾಡಿದ್ದೀನಿ, ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಿದ್ದೀವಿ. ಅದು ಹೇಗೆ ಅಂತ ಹೇಳಿದರೆ, ಒಂದು ಸಂತೆಯಲ್ಲಿ ಒಂದು ಟೇಬಲ್ ತಂದಿಡೋರು, ಟೇಬಲ್ ಮೇಲೆ 10 ನಿಂತು ನಾನು ಮೈಕ್ ಹಿಡಿದು ಅರ್ಧ ಗಂಟೆ ಭಾಷಣ ಮಾಡ್ತಾ ಇದ್ದೆ, ದೇವೇಗೌಡರಿಗೇನೆ ಓಟ್ ಕೊಡಿ, ವಂಶ ಪಾರಂಪರ್ಯದ ಕಾಂಗ್ರೆಸ್ ಅನ್ನು ಧಿಕ್ಕರಿಸಿ ಅಂತ ಕೇಳಿದ್ದೆ. ಹಾಗೆ ಒಂದು ಅಂಬಾಸಿಡರ್ ಕಾರನ್ನ ತಂದು ನಿಲ್ಲಿಸಿದಾಗ ಅದರ ಬಾನೆಟ್ ಮೇಲೆ ನಿಂತು ನಾನು ಭಾಷಣವನ್ನು ಮಾಡಿದ್ದೇನೆ. ಮತ್ತೆ ನಾನು ಆ ಸಂದರ್ಭದಲ್ಲಿ ದೇವೇಗೌಡರ ಜೊತೆಯಲ್ಲಿ ಒಂದು ಸಂಪರ್ಕವನ್ನು ಹೊಂದಿದ್ದೆ, ಅವರ ಕಾರಿನಲ್ಲಿ ಪ್ರಯಾಣ ಕೂಡ ಮಾಡಿದ್ದೆ. ಅವರು ಎಂತಹ ಅದ್ಭುತ ವ್ಯಕ್ತಿ, ಯಾವ ರೀತಿಯಲ್ಲಿ ಅವರ ವೈಯಕ್ತಿಕ ನಡವಳಿಕೆ ಅವರ ಹುದ್ದೆಗೆ ಸೀಮಿದೆ, ಒಂದು ಶೋಭಾಯಮಾನವಾಗಿತ್ತು ಅನ್ನೋ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಂತಹ ಕುಟುಂಬದ ಕುಡಿ ಇವತ್ತು ಇಂತಹ ಒಂದು ಅತ್ಯಂತ ಅಮಾನವೀಯ, ಅನಾಗರಿಕ, ರಾಕ್ಷಸಿ ಸ್ವರೂಪದ ಇಂತಹ ಒಂದು ಲೈಂಗಿಕ ಹಗರಣದಲ್ಲಿ ಸಿಲುಕಿರುವುದೇ, ಅದು ಸತ್ಯನೋ ಸುಳ್ಳೋ ಅದು ಮುಂಬರುವ ದಿನಗಳಲ್ಲಿ ತಿಳಿಯುವಂಥದ್ದು.
ಆದರೆ ಇಂತಹ ಆರೋಪ ಬಂದಿರುವುದೇ ನಾಚಿಕೆಗೇಡಿನ ಸಂಗತಿ. ಇಡೀ ಕುಟುಂಬ ಇವತ್ತು ಚಲಪಿಲಿಯಾಗಿದೆ. ನಾವು ನೋಡ್ತಾ ಇದ್ದೀವಿ ಎಲ್ಲ ಎಲ್ಲೆಲ್ಲೋ ತಲೆಮರೆಸ್ಕೊಳ್ತಾ ಇದ್ದಾರೆ, ಯಾರ್ಯಾರು ಅರೆಸ್ಟ್ ಆಗ್ತಾ ಇದೆ, ಯಾರೋ ಹೊರದೇಶದಲ್ಲಿದ್ದಾರೆ, ಏನೇನೋ ಆಗಬಾರದೆಲ್ಲ ಕುಟುಂಬಕ್ಕೆ ನಡೀತಾ ಇದೆ. ಹಾಸನ ಒಂದು ಹಸನದ ಊರು ಅನ್ನುವಂಥ ಪ್ರತೀತಿ ಇತ್ತು. ಆದರೆ ಇವತ್ತು ಹಾಸನ ಅತ್ಯಂತ ದುರದೃಷ್ಟಕರವಾದಂಥ ದಿನಗಳನ್ನು ನೋಡ್ತಾ ಇದೆ ಅಂತ ಹೇಳಿಬಿಟ್ಟು ನನ್ನ ಭಾವನೆ. ಹಿಂದೆ ಒಮ್ಮೆ ಹೀಗಾಗಿತ್ತು. ಒಂದು 80ರ ದಶಕದಲ್ಲಿ ಹಾಸನ ನಗರದಲ್ಲಿ ಸರಣಿ ಕೊಲೆಗಳು ನಡೆದವು. ಒಬ್ಬರಾದ ನಂತರ ಒಬ್ಬರು ರಾಜಕೀಯ ವ್ಯಕ್ತಿಗಳು ಮತ್ತು ಸಮಾಜಘಾತುಕ ಶಕ್ತಿಗಳು ಇವ್ರುಗಳೆಲ್ಲರದ್ದು ಒಬ್ಬರು ಆದ್ರ ನಂತರ ಒಬ್ಬರು ಕೊಲೆ ಆದಾಗ, ಆಗ ಹಾಸನ ಅಂತ ಹೇಳಿದರೆ ಕೊಲೆಪಾತಕ ನಗರ ಅನ್ನುವಂತಹ ಪ್ರತೀತಿ ಇಡೀ ರಾಜ್ಯದಲ್ಲಿ ಮನೆ ಮಾಡಿತ್ತು. ಈಗ ಅತ್ಯಂತ ಹೀನಾಯವಾದಂತಹ ಕಳಂಕ ಈ ನಗರದ ನಗರವಾಸಿಗಳ ಯಾವುದೇ ತಪ್ಪಿಲ್ಲದಂಥ ರೀತಿಯಲ್ಲಿ ಹೊರಬೇಕಾದಂತಹ ಒಂದು ದುರ್ದೆಸೆ ಇವತ್ತು ಬಂದಿದೆ. ಇವತ್ತು ನೋಡಿ ಬಹಳ ಸರಳವಾದಂತಹ ಒಂದು ವ್ಯಾಖ್ಯಾನ ಅಂತ ಹೇಳಿದರೆ, ಒಂದು ಭಯೋತ್ಪಾದನೆ ಆದರೆ ಅದನ್ನು ಅತ್ಯಂತ ಇಡೀ ಜನಾಂಗದ ನಾಗರಿಕತೆಯ ವಿರುದ್ಧದ ಒಂದು ಅಪಕೃತ್ಯ ಅಂತ ಹೇಳಿಬಿಟ್ಟು ಪರಿಗಣಿಸ್ತಾರೆ. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇಡೀ ಕುಟುಂಬಗಳು ನಾಶ ಆಗ್ತಾ ಇವೆ, ಛಿದ್ರ ಆಗ್ತಾ ಇವೆ, ಸಂಬಂಧಗಳು ಹಾಳಾಗ್ತಾ ಇವೆ, ಜನರ ನಡುವೆ ಬದುಕಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಅಸಹನೀಯ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೆಣ್ಮಕ್ಕಳು ಹೊರಗಡೆ ಬಂದು ಸಮಾಜವನ್ನು ಎದುರಿಸಲು ಕೂಡ ಸಾಧ್ಯವಾಗದಂತಹ ಅಸಹನೀಯ ಪರಿಸ್ಥಿತಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ಇಡೀ ನಗರ ಧ್ವನಿ ಕಳ್ಕೊಂಡಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಏನೇನಿದೆ ಏನೇನಿಲ್ಲ, ಇದರಲ್ಲಿ ಕುಟುಂಬ ರಾಜಕಾರಣ ಇದೆ, 3 ಜನರೇಷನಿನ 3 ಪೀಳಿಗೆಯ ಒಂದು ರಾಜಕೀಯ ಹಿಡಿತ ಅಧಿಕಾರವನ್ನು ನೋಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಒಂದು ಅತ್ಯಂತ ನಾಚಿಕೆಗೇಡಿನ ಒಂದು ಕಾಮದ ಪುರಾಣವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅನೇಕ ವಿಷಯಗಳು SIT ತನಿಖೆಗೆ ಒಳಪಟ್ಟಿವೆ. ಆ ತನಿಖೆಯ ವರದಿ ನಮಗೆ ಬರಬೇಕಾಗಿದೆ. ಯಾವುದೇ ಒಂದು ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾದರೂ ಕೂಡ ಯಾವುದೇ ಅಭಿಪ್ರಾಯವನ್ನು ಮಂಡಿಸ್ಲಿಕ್ಕೆ ಮುಂಚೆ ಇದು ಬರಬೇಕಾಗತ್ತೆ ಅನ್ನುವಂತಹದನ್ನು ನಾವು ಗಮನಕ್ಕೆ ತೆಗೆದುಕೊಂಡರೂ ಕೂಡ ಇವತ್ತು ನಮ್ಮ ಹಾಸನ ನಗರದ ಸಮಾಜ, ಕುಟುಂಬ ಎಲ್ಲವೂ ಕೂಡ ಛಿದ್ರವಾಗ್ತಾ ಇದ್ರೂ ಕೂಡ ಯಾರೂ ಏನನ್ನು ಹೇಳದೇ ಇರತಕ್ಕಂಥ ಅತ್ಯಂತ ದಯನೀಯವಾದಂಥ ಪರಿಸ್ಥಿತಿ ಇದೆಯಲ್ಲ, ಇದನ್ನು ಕಂಡ್ರೆ ನಿಜವಾಗಿಯೂ ಬಹಳ ಆತಂಕ ಮತ್ತು ದುಃಖ ಆಗತ್ತೆ. ಒಬ್ಬ ಮಹಿಳೆ ಆಕೆಯನ್ನು ನಾನು ಆ ಕುಟುಂಬದ ಮಾನ ಅಥವಾ ಈ ಥರದ ಯಾವ ಒಂದು ಮರ್ಯಾದೆ ಈ ಥರ ಯಾವ ವಿಶೇಷಣಗಳಿಂದಲೂ ಕೂಡ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಬ್ಬ ಮಹಿಳೆ ಒಬ್ಬ ವ್ಯಕ್ತಿಯಾಗಿ ತನ್ನ ಆತ್ಮವಿಶ್ವಾಸದಿಂದ ತನ್ನ ಒಂದು ಕೆಲಸದ ವರ್ತುಲದಲ್ಲಿ ಆಕೆ ಕೆಲಸ ಮಾಡ್ತಾ ಇರತಕ್ಕಂಥ ಜಾಗದಲ್ಲಿ ತನ್ನ ಸಹೋದ್ಯೋಗಿಗಳೊಡನೆ ಆಕೆ ಒಂದು ತನ್ನ ಆತ್ಮಗೌರವದಿಂದ ಆಕೆ ಕೆಲಸ ಮಾಡಲಿಕ್ಕೆ ಕೂಡ ಕುಟುಂಬದಲ್ಲಿ ತನ್ನ ಪತಿಯೊಡನೆ ಆಕೆ ಜೀವನವನ್ನು ನಡೆಸಲಿಕ್ಕೂ ಕೂಡ ಆಕೆ ಆ ಮಕ್ಕಳೊಡನೆ ನೆಮ್ಮದಿಯ ಕ್ಷಣಗಳನ್ನು ಕೂಡ ಕಳೀಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಒಂದು ರೀತಿಯಲ್ಲಿ ಕಳಂಕ ತುಂಬಿರ್ತಕ್ಕಂಥ ಈ ಪರಿಸ್ಥಿತಿಯನ್ನು ನೋಡಿದಾಗ ಏನು ಮಾಡಬೇಕು? ಎಲ್ಲ ಜನರಿಗೂ ಇದೇ ಪ್ರಶ್ನೆ ಎದುರಾಗ್ತಾ ಇದೆ, ಏನು ಮಾಡಬೇಕು? ಈ ಸಂದರ್ಭದಲ್ಲಿ ಆ ಲೈಂಗಿಕ ಹಗರಣದಲ್ಲಿ ಗುರಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ಕೂಡ ನನಗಿದು ಒಮ್ಮತಿಯ ಸಂಬಂಧ ಆಗಿರಬಹುದು ಅನ್ನೋ ಕಾರಣಕ್ಕೆ ಅವರನ್ನು ಸಂತ್ರಸ್ತೆಯರು ಅಂತ ಕರೀಲಿಕ್ಕೆ ಕೆಲ ಕ್ಷಣಗಳ ಕಾಲ ನನ್ನ ಮನಸ್ಸು ಹಿಂದೇಟು ಹಾಕಿತು. ಆದರೆ ಒಂದೆರಡು FIR ಒಂದು ವಿವರಗಳನ್ನು ನೋಡಿದ ನಂತರ ನಾನು ನನ್ನ ಮತ್ತೆ ನನ್ನ ಮನೋಭಾವವನ್ನು ಬದಲಾಯಿಸ್ಕೊಂಡೆ. ಮತ್ತೆ ನೋಡ್ತಾ ಇದ್ದೀನಿ ಇಡೀ ಸರ್ಕಾರ, ಜಿಲ್ಲಾಡಳಿತ, ನಾಗರಿಕ ಸಮಾಜ ಎಲ್ಲರೂ ಕೂಡ
ವಿಕ್ಟಿಮೈಸೇಷನ್ ಆಫ್ ದಿ ವಿಕ್ಟಿಮ್ಸ್ ಮಾಡ್ತಾ ಇದೆ, ಸಂತ್ರಸ್ತರನ್ನ ಇನ್ನಷ್ಟು ಸಂತ್ರಸ್ತೆಯರನ್ನಾಗಿ ಮಾಡ್ತಾ ಇದೆ, ಅವರನ್ನು ಸಾಮಾಜಿಕವಾಗಿ ಅವಹೇಳನ ಮಾಡ ನೇರ ಮಾಡದೇ ಇದ್ರು ಕೂಡ ಅವರ ಒಂದು ನಡವಳಿಕೆ ಪ್ರಶ್ನಾರ್ಹ ಚಿಹ್ನೆಯನ್ನು ಹೊಂದಿದೆ. ಅವರು ಉತ್ತರವನ್ನು ಕೊಡಬೇಕಾದಂತಹ ಒತ್ತಡಕ್ಕೆ ಸಿಲುಗಾಕಿದ್ದಾರೆ. ಹೀಗಾಗಿ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಕ್ಕಂತಹ ಒಂದು ಪ್ರಸಂಗ ಎದುರಾಗಿದೆ. ಇದು ಸಹಜವಾದಂತಹ ಒಂದು ನಡವಳಿಕೆ ಅಲ್ಲ, ಮತ್ತು ಇದು ಸಹಜವಾದಂತಹ ಪ್ರಕರಣ ಕೂಡ ಅಲ್ಲ. ಕೊರೋನಾ ನಂತರ ನಮ್ಮ ಇಡೀ ಕರ್ನಾಟಕ ರಾಜ್ಯ ಇಂತಹ ಯಾವುದೇ ದುರಂತವನ್ನು ನೋಡಿರಲಿಲ್ಲ. ಸಾಮೂಹಿಕ ಸನ್ನಿಹಂತೆ ಆಗಿದೆ ಇದು. ಇದರ ಬಗ್ಗೆ ಒಂದು ಜಿಲ್ಲಾಡಳಿತ ಕೂಡಲೇ ನಾಗರಿಕ ಸಮಾಜದ ಒಂದು ನೆರವನ್ನು ಪಡೆದು ಒಂದು ಸಮಿತಿಯನ್ನು ರಚಿಸಿ ಆ ಮೂಲಕ ಎಲ್ಲ ಸಂತ್ರಸ್ತೆಯರನ್ನು ಸಂಪರ್ಕ ಮಾಡತಕ್ಕಂಥ, ಅವರಿಗೆ ಮಾನಸಿಕ ಧೈರ್ಯವನ್ನು ತುಂಬತಕ್ಕಂಥ, ಅವರಿಗೆ ಅಗತ್ಯವಿದ್ದಲ್ಲಿ ಮಾನಸಿಕ ತಜ್ಞರ ನೆರವನ್ನು ಕೊಡಿಸ್ತಕ್ಕಂಥ, ಕಾನೂನಿ ನೆರವನ್ನು ಕೊಡಿಸ್ತಕ್ಕಂಥ, ಅವರನ್ನು ಸೌಹೃದತೆಯಿಂದ ಕಾಣಬೇಕಾದಂಥ ಒಂದು ಪ್ರಸಂಗ ಇದಾಗಿದೆ. ಹೀಗೆ ಮಾಡದೇ ಇದ್ರೆ ನಾವೆಲ್ಲೋ ನಮ್ಮ ಬದುಕಿನ ಮುಂದಿನ ಹಂತದ ದಿನಗಳಲ್ಲಿ ನಮ್ಮನ್ನು ನಾವೇ ಕ್ಷಮಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನನಗಾದರೂ ಅನ್ಸತ್ತೆ. ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ಫಾರ್ಮೇಷನ್ ಆಗಿದೆ, ಅದರ ಅಧಿಕಾರಿಗಳು ತಮ್ಮ ಕಾರ್ಯದಕ್ಷತೆಯಲ್ಲಿ ಯಶಸ್ವಿಯನ್ನು ಹೊಂದಿದ್ದಾರೆ, ಅತ್ಯಂತ ಪ್ರಾಮಾಣಿಕತೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ನಡೆಸ್ತಕ್ಕಂಥ ಸಕ್ಷಮತೆಯನ್ನು ಹೊಂದಿದ್ದಾರೆ ಅನ್ನುವುದನ್ನು ನಾವು ಅನೇಕ ವರದಿಗಳಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ. ಆದರೂ ಕೂಡ ಇದರ ಹಿಂದೆ ಎಲ್ಲವೂ ತಳಕ ಹಾಕ್ಕೊಂಡಿರೋದ್ರಿಂದ ಸಮಾಜ, ಕುಟುಂಬ, ರಾಜಕಾರಣ, ಸರ್ಕಾರ, ಜಿಲ್ಲಾಡಳಿತ ಮತ್ತೆ ಈ SIT ಕೂಡ ತಳಕ ಹಾಕೊಂಡಿರೋದ್ರಿಂದ ಈ ಒಂದು ನ್ಯಾಯಾಲಯಗಳು ಕೂಡ ಇವುಗಳು ಕೂಡ ಏನ್ ನ್ಯಾಯವನ್ನು ಕೊಡ್ತೇವೆ ಅಂತ ಜನ ಭಯಭೀತರಾಗಿ ಒಂದು ಕಾತುರದಿಂದ ಕಾಯ್ತಾ ಇರತಕ್ಕಂಥ ಕ್ಷಣ ಇದಾಗಿರುವುದರಿಂದ ಈ ಸಂದರ್ಭದಲ್ಲಿ ಸೂಕ್ತವಾದಂತಹ ನ್ಯಾಯಯುತವಾದಂತಹ ಒಂದು ತನಿಖೆ ಆಗಬೇಕಾದ್ದು ಬಹಳ ಮುಖ್ಯ. ಮತ್ತೆ ಆ SIT ಟೀಮ್ ಏನಿದೆ ಅದು ಆ ರೀತಿಯ ಕಾರ್ಯದಕ್ಷತೆಯನ್ನು ತೋರ್ಲಿಕ್ಕೆ ಸರ್ಕಾರ ಅವರಿಗೆ ನೆರವನ್ನು ಕೊಡಬೇಕಾದಂತ ಅಗತ್ಯ ಕೂಡ ಇದೆ. ಮತ್ತು ಈ ವರದಿ ತುರ್ತಾಗಿ ಬೇಗ ಎಲ್ಲ ತುರ್ತಾಗಿ ಅಂತ ಹೇಳ್ಬಿಟ್ಟು ಒಂದು ಹಾಳೆಗಳನ್ನ ಮುಚ್ಚುವಂಥದ್ದಲ್ಲ, ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ಆಗಿ ಜನರ ಎದುರಿಗೆ ನೇರ ಈ ವಿಷಯಗಳು ಬಂದು ಜನರಿಗೆ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ವಿಭ್ರಾಂತಿ ಏನು ಉಂಟಾಗಿದೆ ಅದರಿಂದ ಬಿಡುಗಡೆ ಪಡಿಬೇಕಾದಂತಹ ಅವಶ್ಯಕತೆ ಇವತ್ತು ಎಂದಿಗಿಂತ ಹೆಚ್ಚಿಗೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.